ಕಾಂತರಾಜ್ ವರದಿ ಸ್ವೀಕಾರಕ್ಕೆ ಪ್ರತಿಭಟನೆ. ಕಾಂತರಾಜ್ ವರದಿ ಸ್ವೀಕರಿಸುವಂತೆ ಒತ್ತಾಯಿಸಿ ನಗರದಲ್ಲಿಂದು ಧರಣಿ ನಡೆಸಲಾಯಿತು. ನಿಮ್ಮಯ ಮಾತನ್ನು ಮರೆತಿಲ್ಲ. ನ್ಯಾಯವನ್ನು ನಮಗೆ ಸಿಗದೆ ಹೋದರೆ ಇಲ್ಲಿಂದ ನಾವು ಕೆದವಲ್ಲ. ಸಿಎಂ ಸಾಬ್ರೆ ಉತ್ತರ ಬೇಕು. ಕೊಟ್ಟ ಮಾತನ್ನು ತಪ್ಪಿಬಿಟ್ಟರೆ ವಿಧಾನಸೌಧದಲ್ಲಿ ಬರುವವು. ಇಲ್ಲ ನಾವು ಸೋಲಲ್ಲ. ಅಂತಿಮ ವಿಜಯ ನಮಗೆಲ್ಲ. ಕಾಂತರಾಜ್ ವರದಿಯನ್ನು ಯಾವುದೇ ಮನುಷ್ಯನಾದರೂ ಕೂಡ ಅವನಿಗೆ ನಿದ್ರೆ ಬರಲಿಕ್ಕಿಲ್ಲ. ಯಾವನಾದರೂ ಮೃಗೀಯ ವರ್ತನೆ ಇರುವಂತಹ ಮನುಷ್ಯ, ಏನು ಜೀವ ಇಲ್ಲದಂತಹ ಸ್ಪಂದನ ಇಲ್ಲದಂತಹ ವ್ಯಕ್ತಿ ಮಾತ್ರ ನೆಮ್ಮದಿಯಿಂದ ನಿದ್ರೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ನಾನು ಪ್ರಥಮವಾಗಿ ಪ್ರಸ್ತಾಪ ಮಾಡಿದೆ. ಸೇಮ್ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಗ್ಯಾರಂಟಿಗಳಂದೇ ಓಡ್ತಾ ಇರಬೇಕಾದ್ರೆ ಇಲ್ಲಿ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ಅಧಿಕಾರಶಾಹಿಗಳು, ನಾನು ಕಾಂಗ್ರೆಸ್ ಅಂತ ಹೇಳೋದಿಲ್ಲ, ಅಧಿಕಾರಶಾಹಿಗಳಂತ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರಿಗೆ ಅಧಿಕಾರ ಮಾತ್ರ ಬೇಕಾಗಿತ್ತೇ ಹೊರತು ಜನರ ಹಿತ ಬೇಕಾಗಿರಲಿಲ್ಲ. ಇವತ್ತು ಅಧಿಕಾರ ಸಿಕ್ಕಿದ ನಂತರ ಚುನಾವಣಾ ಪೂರ್ವದಲ್ಲಿ ಅವರು ಕೊಟ್ಟ ಭರವಸೆಗಳನ್ನು ಮರೆತು ಕೂತಿದ್ದಾರೆ. ಆದ್ರೆ ನಿಮಗೆ ನೆನಪಿರಲಿ, ಮಾಧ್ಯಮಗಳ ಮುಖಾಂತರ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಿರುವಂತಹ ಅಧಿಕಾರ ಶಾಹಿಗಳಿಗೆ ನಾನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಜೀವಂತವಾಗಿದೆ. ನೀವು ಕೊಟ್ಟ ಮಾತುಗಳನ್ನು ನಿಮಗೆ ನೆನಪಿಸಲಿಕ್ಕೆ ನಾವು ಈ ಫ್ರೀಡಂ ಪಾರ್ಕ್ಗೆ ಬಂದಿದ್ದೇವೆ. ನೀವೇನು ಹೇಳಿದ್ರಿ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಮಾತು ಮತ್ತು ನಿಮ್ಮ ನಡೆ ನುಡಿಗಳಿಗೆ ಏನು ವ್ಯತ್ಯಾಸ ಆಗ್ತಾ ಇದೆ, ಇದನ್ನ ನಿಮಗೆ ಪಾಯಿಂಟ್ ಔಟ್ ಮಾಡಿ ಹೇಳುವ ಕಾರಣಕ್ಕಾಗಿ ನಾವು ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸೇರಿದ್ದೇವೆ. ಈ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಅದರದೇ ಆದಂತ ಇತಿಹಾಸ ಇದೆ. ಈ ದೇಶಕ್ಕೆ ಬ್ರಿಟಿಷರು ಬಂದು ಈಸ್ಟ್ ಇಂಡಿಯಾ ಕಂಪನಿಯ ಹೆಸರಿನಲ್ಲಿ ಈ ದೇಶದ ಮುಗ್ಧ ಜನರ ಮುಗ್ಧತೆಯನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಈ ದೇಶವನ್ನ ಗುಲಾಮತನದ ತೆಕ್ಕೆಗೆ ತಗೊಂಡಂತ ಸಂದರ್ಭದಲ್ಲಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಈ ದೇಶವನ್ನ ಸ್ವತಂತ್ರಗೊಳಿಸಿದಂತಹ ಸಾವಿರಾರು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿನಲ್ಲಿ ಈ ಸ್ವಾತಂತ್ರ್ಯ ಉದ್ಯಾನವನವನ್ನ ಇಲ್ಲಿ ನೀವು ಸ್ಥಾಪಿಸಿದ್ದೀರಾ. ಅಂತಹದೇ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಪಡೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಮ್ಮ ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಸ್ವಾತಂತ್ರ್ಯ ಇಲ್ಲಿರುವಂತಹ ಬಡವರ ಪರವಾಗಿ, ಇಲ್ಲಿರುವಂತಹ ಸಾಮಾಜಿಕ ಹಕ್ಕುಗಳು ವಂಚಿತ ಜನ ಸಮುದಾಯಗಳ ಪರವಾಗಿ ಅವರ ಸ್ವಾತಂತ್ರ್ಯಕ್ಕೆ, ಅವರ ಸ್ವಾತಂತ್ರ್ಯಕ್ಕಾಗಿರುವಂತಹ ಹೋರಾಟ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇರುವಂತದ್ದು. ಅದಕ್ಕೆ ಇವತ್ತು ಈ ಸ್ವಾತಂತ್ರ್ಯ ಉದ್ಯಾನವನ ಸಾಕ್ಷಿಯಾಗಿದೆ.